हाय हलो नमस्ते वेलकम टू श्रुति अश्विन व्लॉग्स इन कन्नड। इवत्तु नन्न मगळु श्लोक हेळ्तीनि अंत हेळ्ता इद्दाळे। ಹಾಗೇನೇ ಇವತ್ತು ನಮ್ಮ ಮನೆ ಹತ್ರನೇ ಅಣ್ಣಮ್ಮ ದೇವಿನ ಕೂರಿಸಿದ್ದಾರೆ. ಸೊ ಹಾಗಾಗಿ ನಾವಿವತ್ತು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದೀವಿ. ನೋಡಿ ನಾನು ಏನಾದರೂ ಹೇಳೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲಿ ನನ್ನ ಮಗಳು ಕೂತಿದಾರ ಆಡ್ತಾ ಇರ್ತಾಳೆ. ಅವಳು ಹೇಳ್ತಕ್ಕಂತ ಶ್ಲೋಕಗಳನ್ನ ನೀವಿವತ್ತು ಕೇಳಬಹುದು. ಸ್ಟಾರ್ಟ್ ಮಾಡೋಣ. ರೆಡಿನಾ ಅನ್ವಿಕಾ? ಆರ್ ಯು ರೆಡಿ? ಎಸ್. ನನ್ನ ಮಗಳು ಪ್ರತಿದಿನ ಹೇಳ್ತಕ್ಕಂತ ಶ್ಲೋಕಗಳನ್ನ ಕೇಳೋಣ ಬನ್ನಿ ಈಗ. सहना ववतु सहनौ भुनतु सह वीर्यं करवावहै तेजस्विनावतीतमस्तु महाविद्विषावहै। ओम श्री गुरुभ्यो नमः। हरि ओम। गुरु ब्रह्मा गुरु विष्णु गुरुदेवो महेश्वरः। गुरु साक्षात् परब्रह्म तस्मै श्री गुरुवे नमः। वक्रतुंड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा सर्वदा। सरस्वती नमस्तुभ्यं। वरदे कामरूपिणी विद्यारंभं करिष्यामि। सिद्धिर्भवतु मे सदा। पूजाया राघवेन्द्राय सत्यधर्म तथाय च भजतां कल्पवृक्षाय नमतां कामदेवे। श्रीराम राम रामेति रमे रामे मनोरमे। सहस्रनाम तु तत्तुल्यं राम नाम वरारमे। रामस्कन्दं हनुमन्तं वैनतेयं मृकोदरं सयनेया स्मरे नित्यं दुःस्वप्नं तस्य न सति। ॐ त्र्यम्बकं यजामहे सुगन्धिं पुष्टिवर्धनं उर्वारुकमिव वन्दनां मुद्योन्मुक्तिं मामृतां। ಹಾಗೇನೆ ಪ್ರತಿದಿನ ಎದ್ದಾಗ ಕರಾಗ್ರೆ ವಸತಿ ಲಕ್ಷ್ಮಿ ಹೇಳ್ಕೊಳ್ತಾಳೆ. ಇನ್ನೊಂದೆರಡು ಶ್ಲೋಕಗಳು ಕಲ್ತಿದ್ದಾಳೆ. ಹಾಗೆ ದೇವ್ರ ನಾಮ ಒಂದೆರಡೆರಡು ಕಲ್ತಿದ್ದಾಳೆ, ಪರವಾಗಿಲ್ಲ. ಅದೇ ರೀತಿ ತರಲೆನೂ ಸಿಕ್ಕಾಪಟ್ಟೆ ಇರುತ್ತೆ ಡೈಲಿ ಮನೆಯಲ್ಲಿ. ನೆಕ್ಸ್ಟು ಇಲ್ಲಿ ಅಣ್ಣಮ್ಮ ಕೂರಿಸಿರೋ ಕಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ. ಪ್ರತಿ ಏರಿಯಾದಲ್ಲೂ ಹೀಗೇನೆ ತುಂಬ ಗ್ರ್ಯಾಂಡಾಗಿ ಒಬ್ರಿಗಿನ ಒಬ್ಬರು ಜೋರಾಗಿ ಮಾಡ್ತಾರೆ. ಆ ಮಂಟಪ ಎಲ್ಲ ಹಾಕಿರೋದು ಎಷ್ಟು ಚೆನ್ನಾಗಿದೆ. ನೆಕ್ಸ್ಟು ಆರ್ಕೆಸ್ಟ್ರಾ ಕೂಡ ಇತ್ತು. ನಾವು ಹೋದಾಗಿನೂ ಅವಾಗ ಸ್ಟಾರ್ಟ್ ಆಗ್ತಾ ಇತ್ತು, ಎಲ್ಲ ರೆಡಿ ಆಗ್ತಾ ಇತ್ತು. ಹಾಗೆಯೇ ನನ್ನ ಮಗಳಿಗೆ ಅವಳ ಫ್ರೆಂಡ್ ಕೂಡ ಸಿಕ್ಕಿದ್ಲು, ಬೆಸ್ಟ್ ಫ್ರೆಂಡ್ ಇವಳು. ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. 3 days ಕೂರಿಸ್ತಾರೆ ಇಲ್ಲಿ. ನೋಡಿ ಮಂಟಪ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂಥರ ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಒಳ್ಳೆ ಅರಮನೆಯಲ್ಲಿ ಕೂತಿರೋ ಥರ ಇದೆ. ಹೀಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಹಾಗೆಯೇ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.